हाय हेलो फ्रेंड्स, वेलकम टू माय चैनल। नान काव्य। नानिवत्तु क्यारेट हलवा माडोदु हेगे अंत तोरिस्तीनि। ई क्यारेट हलवा नम्म सब्सक्राइबर ओब्बरु केळिद्रु, अदु तुंबा दिन आयितु अवरु केळि, आदरे नानु माडोकागलिल्ल हीगे स्वल्प रीजन इंद। अदु हेगे माडोदु अंत ईग तोरिस्ता इदीनि। एनु रीजन अंत मुंदे वीडियोल्लि हेळ्तीनि, बन्नि। ईग क्यारेट हलवागे ಫಸ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ। ತುಪ್ಪ ಈಗಲೇ ಹಾಕ್ಕೊಂಡು ಬಿಡ್ತೀನಿ ನಾನು, ಆಮೇಲೆಲ್ಲ ಯೂಸ್ ಮಾಡಲ್ಲ। ಫಸ್ಟೇ ತುಪ್ಪದಲ್ಲೇ ಕ್ಯಾರೆಟ್ ಹುರ್ಕೊಂಡು ಬಿಡೋಣ ಅಂತ ನಾನು ಒಂದು ಒಂದೂವರೆ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ। ಈ ತುಪ್ಪದ ಜೊತೆ ಈಗ ಕ್ಯಾರೆಟ್ ಎರಡು ಕಪ್ಪು ಕ್ಯಾರೆಟ್ ತೊಗೊಂಡಿದ್ದೀನಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಆ ಥರ ಎರಡು ಕಪ್ಪಲ್ಲಿ ಎರಡು ಕಪ್ ಫುಲ್ ಕ್ಯಾರೆಟ್ ತೊಗೊಂಡಿದ್ದೀನಿ। ಈ ಕ್ಯಾರೆಟ್ನ ಚೆನ್ನಾಗಿ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಇದು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲೇ, ಯಾಕಂದರೆ ಸಕ್ಕರೆ ಎಲ್ಲ ಹಾಕಿದ್ಮೇಲೆ ಕ್ಯಾರೆಟ್ ಬೇಯೋಲ್ಲ। ಈ ತುಪ್ಪದಲ್ಲಿ ಫ್ರೈ ಆದಮೇಲೆ ಹಾಲು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ। ಫಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ। ಮುಚ್ಚಿಟ್ಟು ನಾನು ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಟೆ ಅಷ್ಟೇ, ಚೆನ್ನಾಗಿ ಸ್ವಲ್ಪ ಮೆತ್ತು ಅನಿಸ್ತು। ಆಮೇಲೆ ಇದಕ್ಕೆ ನಾನು ಕ್ಯಾರೆಟ್ ತೊಗೊಂಡಿದ್ನಲ್ಲ ಅದೇ ಬೌಲಲ್ಲೇ ಒಂದು ಮುಕ್ಕಾಲಷ್ಟು ಹಾಲು ಹಾಕಿದ್ದೀನಿ। ಮುಕ್ಕಾಲಷ್ಟೇ ತೊಗೊಂಡೆ ಹಾಲು, ಜಾಸ್ತಿ ಹಾಲು ತೊಗೊಳೋಕೆ ಹೋಗ್ಬೇಡಿ। ಜಾಸ್ತಿ ಹಾಲು ತೊಗೊಂಡ್ರೆ ತುಂಬ ಹೊತ್ತು ಒಲೆ ಮೇಲೆ ಇಡಬೇಕು ಅನಿಸುತ್ತೆ, ಅದು ಗಟ್ಟಿ ಬರೋವರೆಗೂ। ನನಗೇನೋ ಮುಕ್ಕಾಲು ಕಪ್ ಸಾಕು ಅನಿಸುತ್ತೆ। ನಾನು ಯಾಕೆ ಕ್ಯಾರೆಟ್ ಹಲ್ವಾ ಮಾಡೋದು ಲೇಟ್ ಆಯಿತು ಅಂದರೆ, ನನಗೆ ನಿಜ ಕ್ಯಾರೆಟ್ ಹಲ್ವಾ ಮಾಡೋದು ಬರಲ್ಲ। ನಾನು ಇದನ್ನು ಒಂದು ಮೂರು ನಾಲ್ಕು ಸಲ ಟ್ರೈ ಮಾಡಿ ಪರ್ಫೆಕ್ಟಾಗಿ ಬಂದಾಗೆ ನಾನು ಇದನ್ನು ವಿಡಿಯೋ ಮಾಡಿದ್ದು। ಅಂದರೆ ನಾನು ಮೂರು ನಾಲ್ಕು ಸಲ ಮಾಡಿದಾಗು ಕರೆಕ್ಟಾಗೆ ಬಂದಿದೆ, ಆದರೆ ಭಯ ಹೇಗಿರುತ್ತೋ ಏನೋ ಅಂತ ನಾನು ವಿಡಿಯೋ ಮಾಡಲಿಲ್ಲ। ಆದರೆ ನಾನು ಒಂದ್ಸಲಿ ಬೆಲ್ಲದಲ್ಲಿ ಟ್ರೈ ಮಾಡಿದೆ, ಒಂದ್ಸಲಿ ಕೋವಾ ಏನೂ ಹಾಕದೆ ಟ್ರೈ ಮಾಡಿದೆ, ಎಲ್ಲ ಟೈಮು ಚೆನ್ನಾಗೇ ಬಂದಿದೆ। ಈಗ ಎಲ್ಲನೂ ಹಾಕಿ ಮಾಡಿದ್ದೀನಿ, ಬೆಲ್ಲ ಅಲ್ಲ ಈಗ ಸಕ್ಕರೆನೇ ಯೂಸ್ ಮಾಡ್ತಾ ಇದ್ದೀನಿ। ಇಲ್ಲಿ ನೋಡಿ ಚೆನ್ನಾಗಿ ಹಾಲಲ್ಲಿ ಬೆಂದಿದೆ ಕ್ಯಾರೆಟು। ಈಗ ಇದಕ್ಕೆ ನಾನು ಅರ್ಧ ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ। ಸಕ್ಕರೆ ಮಾತ್ರ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಒಂದೊಂದು ಕ್ಯಾರೆಟ್ ಸ್ವೀಟ್ ಇದ್ದರೂ ಸ್ವೀಟ್ ಜಾಸ್ತಿ ಅನಿಸ್ಬೋದು, ಇದಕ್ಕೆ ಜಾಸ್ತಿ ಸ್ವೀಟ್ ಬೇಕಾಗಲ್ಲ। ಅದರಿಂದ ನಾನು ಅರ್ಧ ಕಪ್ ಅಷ್ಟೇ ಸಕ್ಕರೆ ತೊಗೊಂಡಿದ್ದೀನಿ। ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ। ನೀವೇನಾದರೂ ಬೆಲ್ಲ ಹಾಕಬೇಕು ಅಂದರೆ ಈ ಥರ ಹಾಲು ಹಾಲಿದ್ರೆ ಬೆಲ್ಲ ಹಾಕಿದಾಗ ಒಂಥರ ಒಡ್ಕೊಡೋಕ್ಕಾಗುತ್ತೆ, ಅದರಿಂದ ಹಾಲು ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾರೆಟ್ ಎಲ್ಲ ಹೀರ್ಕೊಂಡ್ಮೇಲೆ ನೀವು ಬೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಈಗ ನಾನು ಇದಕ್ಕೆ ಕೋವಾ ಹಾಕ್ಕೊಳ್ತಾ ಇದ್ದೀನಿ। ಕೋವಾ ಒಂದು 50 ಗ್ರಾಮ್ ಇರ್ಬೋದು, ಯಾಕಂದರೆ ಇದು ಹೋಮ್ ಮೇಡ್ ಕೋವಾ, ನಾನು ಮನೇಲೇ ಕೋವಾ ಮಾಡಿಕೊಂಡೆ। ಕೋವಾ ಹೇಗೆ ಮಾಡಿದೆ ಅಂತ ವೀಡಿಯೋನು ನಾನು ಮುಂದೆ ತೋರಿಸ್ತೀನಿ। ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಕೋವಾ ಇಲ್ಲದೆ ಇದ್ದರೂ ನೀವು ಹಾಲಿನ ಪುಡಿ ಇದ್ದರೆ ಹಾಲಿನ ಪುಡಿನೂ ಹಾಕ್ಕೊಂಡು ಮಾಡ್ಕೊಳ್ಬೋದು, ಆವಾಗಲೂ ಚೆನ್ನಾಗಿ ಬರುತ್ತೆ ಅಲ್ವಾ? ಥಿಕ್ನೆಸ್ಗೋಸ್ಕರ ಕೋವಾ ಅಥವಾ ಮಿಲ್ಕ್ ಪೌಡರ್ ಯೂಸ್ ಮಾಡೋದು, ಥಿಕ್ಕಾಗಿರುತ್ತೆ ಕ್ಯಾರೆಟ್ ಅಲ್ವಾ ಅಂತ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ಕುದಿಸ್ಕೊಳ್ಳೋಣ, ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು. ಈಗ ಫೈನಲಿ ಲಾಸ್ಟ್ ಏಲಕ್ಕಿ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿತ್ತು ಈ ಏಲಕ್ಕಿ ಪುಡಿ ಹಾಕಿದ್ಮೇಲೆ. ಮತ್ತು ಲಾಸ್ಟಲ್ಲಿ ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ ಸಣ್ಣದಾಗಿ ಹಚ್ಚಿ ಹಾಕ್ತಾಯಿದ್ದೀನಿ. ಈಗ ಇದನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಟ್ರೆ ಆಯಿತು. ಇದು ಅದ ಬಂದಿದೆ ಕ್ಯಾರೆಟ್ ಅಲ್ವಾ, ಅದ ಒಂದು ಸ್ವಲ್ಪ ಬಿಟ್ಟರೆ ಅದು ಹಾಗೆ ಗಟ್ಟಿಯಾಗಿಬಿಡುತ್ತೆ. ಬಿಸಿಗೆ ಸ್ವಲ್ಪ ನಿಮಗೆ ಇದು ಅನಿಸ್ಬೋದು, ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ ತಕ್ಷಣ ಹಾಗೆ ನನಗೆ ಕರೆಕ್ಟಾಗಿ ಬಂತು. ನೋಡಿ ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಈ ಅದ ಬಂತು ಕ್ಯಾರೆಟ್ ಅಲ್ವಾ, ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗೂ ಇತ್ತು, ಈಸಿ. ಮತ್ತು ಇದು ಮಾಡೋದು, ನಾನು ಕ್ಯಾರೆಟ್ ಅಲ್ವಾ ಅಂದರೆ ಏನೋ ಕಷ್ಟ ಇರುತ್ತೆ ಅಂದ್ಕೊಂಡೆ, ತುಂಬ ಈಸಿ. ಮತ್ತು ಕ್ಯಾರೆಟ್ ಅಲ್ವಾ ಜೊತೆ ಯಾವಾಗಲೂ ಮದುವೆಗಳಲ್ಲೆಲ್ಲ ನೋಡಿದೀವಲ್ಲ, ಐಸ್ ಕ್ರೀಮ್ ತಿಂದರೆ ಚೆನ್ನಾಗಿರುತ್ತೆ ಅಂತ ನಾವು ಐಸ್ ಕ್ರೀಮು ತರಿಸ್ಕೊಂಡಿದ್ವಿ. ಕ್ಯಾರೆಟ್ ಅಲ್ವಾ ಮತ್ತು ಐಸ್ ಕ್ರೀಮ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಮತ್ತು ಸಾರಿ ಲೇಟಾಗಿ ವೀಡಿಯೋ ಮಾಡಿ.